ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಎಕ್ಸ್ಪ್ಲೋರ್ ಫಸ್ಟ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅನಿಲ್ ಕುಮಾರ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಒಂದು ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಆ ದೇವಸ್ಥಾನ ಎಲ್ಲಿದೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂದ ತಕ್ಷಣ ನಿಮಗೆ ನೆನಪಾಗೋದಂದರೆ ಧರ್ಮಸ್ಥಳ. ಧರ್ಮಸ್ಥಳದಿಂದ 13 ಕಿಲೋಮೀಟ್ರ್ ಮುಂದೆ ಹೋದರೆ ಉಜಿರೆ ಒಂದು ಊರು ಬರುತ್ತೆ. ಆ ಊರಿಂದ 4 ಕಿಲೋಮೀಟ್ರ್ ಮುಂದೆ ಹೋದರೆ ಒಂದು ಗ್ರಾಮ ಬರುತ್ತೆ. ಆ ಗ್ರಾಮದ ಹೆಸರು ಸೂರ್ಯ ಅಂತ. ದಟ್ಟ ಅರಣ್ಯದಲ್ಲಿ ಮಧ್ಯದಲ್ಲಿ ನೆಲೆಸಿರೋ ಒಂದು ಶಿವನ ದೇವಸ್ಥಾನ ಅದು. ಇದು ಒಂದು ಈಶ್ವರನ ದೇವಸ್ಥಾನ. ಇಲ್ಲಿ ವಿಶೇಷತೆ ಏನೆಂದರೆ, ಇಲ್ಲಿ ಮಾಧವ ಸಂಪ್ರದಾಯದಲ್ಲಿ ಪೂಜೆ ಮಾಡ್ತಾರೆ ಬ್ರಾಹ್ಮಣರು, ಅರ್ಚಕರು. ಅಂದರೆ ದಿನನಿತ್ಯ ಶಿವನನ್ನು ರುದ್ರ ಎಂದು ಭಾವಿಸಿ ಅರ್ಚಕರು ಮಾಧವ ಸಂಪ್ರದಾಯದಲ್ಲಿ ಪೂಜೆ ಮಾಡ್ತಾರೆ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ, 100 ವರ್ಷಗಳ ಹಿಂದೆ ತಾಯಿ ಮತ್ತು ಮಗ ಸುರಯ್ಯ ಇಬ್ಬರು ಕಾಡಿಗೆ ಹೋಗ್ತಾರೆ ಸೊಪ್ಪು ಮತ್ತು ಸೌದನ್ನು ಕಡಿಲಿಕ್ಕೆ. ಒಂದು ದಿನ ಸೌದೆ ಕಡಿಯುವಾಗ ಅವರ ಕೊಡಲಿ ಪೆಟ್ಟು ಕಲ್ಲಿಗೆ ತಾಕಿ ಕಲ್ಲಿನಿಂದ ರಕ್ತ ಚಿಮ್ಮುತ್ತೆ. ಇದನ್ನು ನೋಡಿದ ಅವರ ತಾಯಿ ಕಿರಿಚ್ಕೊತಾಳೆ ಸುರಯ್ಯ ಎಂದು. ಅವನು ಮಗ ಓಡಿ ಬಂದು ನೋಡಿದಾಗ ಅದು ಈಶ್ವರಲಿಂಗ ಆಗಿರ್ತದೆ. ಈಶ್ವರಲಿಂಗನ ತಲೆಯಿಂದ ಅದು ರಕ್ತ ಚಿಮ್ಮಿ ರಕ್ತ ಸೋರ್ತಾ ಇರ್ತದೆ. ಇದನ್ನು ಗಾಬರಿಗೊಂಡು ಇಬ್ಬರು ಊರಿಗೋಗಿ ಊರಲ್ಲಿರೋ ಎಲ್ಲ ಜನಗಳಿಗೂ ಹೇಳ್ತಾರೆ. ನಂತರ ಕ್ರಮೇಣವಾಗಿ ಆ ಜಾಗನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅವರು ಸಣ್ಣದಾಗಿ ಗರ್ಭಗುಡಿ ಕಟ್ಟಿ ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು. ನಂತರ ಈ ಪ್ರದೇಶದಲ್ಲಿ ಆಳ್ವಿಕೆಯಲ್ಲಿದ್ದ ಒಬ್ಬ ರಾಜ, ಬಾಂಗ ಎಂಬ ರಾಜ, ಈ ದೇವಸ್ಥಾನ ಅಭಿವೃದ್ಧಿ ಮಾಡಿದ. ಈ ದೇವಸ್ಥಾನಕ್ಕೆ ಸುಮಾರು 700-800 ವರ್ಷಗಳ ಇತಿಹಾಸ ಇದೆ. ಈ ದೇವಸ್ಥಾನದ ವಿಶೇಷತೆಯನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ನಿನ್ನ ಫ್ರೆಂಡ್ಸ್ಗೂ ಹೇಳಿ. ಓಕೆ, ಊರುಗಳಿಗೆ ಹೋಗೋದು ಅಂದರೆ ಎಲ್ಲರಿಗೂ ಒಂಥರ ಸಿಕ್ಕಾಪಟ್ಟೆ ಎನರ್ಜಿ ಬರುತ್ತೆ. ಸೊ ಹಾಗೆ ಇಲ್ಲೊಂದು ಮಗು ನೋಡಿ ಆಟಾಡ್ತಾ ಇದೆ. ನನ್ನ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿದ್ದೇ ತಡ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಿರ್ತದೆ. ಇನ್ನೊಂದು ವಿಶೇಷ ಹೇಳಬೇಕು ಅಂದರೆ ದೇವಸ್ಥಾನದ್ದು ಹರಕೆ. ಮುಖ್ಯವಾಗಿ ಈ ದೇವಸ್ಥಾನ ನಿಮಗೆಲ್ಲ ಗೊತ್ತಿರೋ ಹಾಗೆ ಹರಕೆಗೆ ತುಂಬ ಫೇಮಸ್. ಹರಕೆ ಹೇಗೆ ಅಂದರೆ, ನೀವು ಇಲ್ಲಿ ಬಂದು ಹರಕೆ ಕಟ್ಕೊಬೇಕು ಅಂತಿನಲ್ಲ, ಮನೆಯಲ್ಲೇ ಕೂತ್ಕೊಂಡು ನೀವು ಹರಕೆ ಕಟ್ಕೊಂಡು ಇದಕ್ಕೆ ಆಗುವಂಥ ಒಂದು ಮಣ್ಣಿನ ಗೊಂಬೆಯ ಹರಕೆ ಆಗುವಂಥ ಒಂದು ಬೆಲೆ ಅಂದರೆ ಒಂದು ಸ್ವಲ್ಪ ದುಡ್ಡು ಎತ್ತಿಟ್ಟರೆ ಸಾಕು, ನಿಮ್ಮ ಹರಕೆ ಫಲಿಸಿದ ಮೇಲೆ ನೀವು ಇಲ್ಲಿ ಬಂದು ಆ ಬೊಂಬೆಯ ಆಕಾರದ ಒಂದು ಹರಕೆಯನ್ನು ನೀವು ದೇವರಿಗೆ ಸಲ್ಲಿಸ್ಬೋದು. ನಿಮಗೇನಾದರೂ ಹುಷಾರಿಲ್ಲ ಅಂದರೆ, ಅಥವಾ ಕಾರ್ ತೊಗೊಬೇಕು ಅಂತ ಅನಿಸಿದ್ರೆ, ಅಥವಾ ಮನೆ ಕಟ್ಟಬೇಕು ಅಂತ ಅನಿಸಿದ್ರೆ, ನೀವು ಹರಕೆ ಕಟ್ಕೊಬೋದು. ಯಾವ ಥರ ಅಂದರೆ, ದೇವರಲ್ಲಿ ಬಂದು ಇದನ್ನು ನನಗೆ ಮಾಡಿಕೊಡಪ್ಪ ಅಂತ ಹೇಳಿ ನಾನು ನಿಮಗೆ ಮಣ್ಣಿನ ರೂಪದಲ್ಲಿ ಇದನ್ನು ಅರ್ಪಿಸ್ತೀನಿ ಅಂತ ಹೇಳಿದಾಗ ದೇವರು ಸ್ವಲ್ಪದಿಂದಲೇ ನಿಮಗೆ ಅದನ್ನು ಈಡೇರಿಸ್ತಾನೆ. ನಂತರ ನೀವು ಹೇಳ್ಕೊಂಡಿರ್ತಾರೆ ದೇವರನ್ನು, ಅದನ್ನೇನಾದ್ರೂ ನಿಮ್ಗೆ ಈಡೇರಿತು ಅಂದರೆ, ನೀವು ಇಲ್ಲಿ ಬಂದು ದೇವರು ನಿಮ್ಮ ಇಷ್ಟಾರ್ಥನ ಈಡೇರಿಸಿದ ಮೇಲೆ ನೀವು ಇಲ್ಲಿ ಬಂದು ಒಂದು ಮಣ್ಣಿನ ಗೊಂಬೆಯ ರೂಪದಲ್ಲಿ ನೀವು ದೇವರಿಗೆ ಅರ್ಪಿಸ್ಬೋದು. ಯಾವ ಥರ ಅಂದರೆ, ಆರೋಗ್ಯ ಭಾಗ್ಯನ, ಅಥವಾ ಕಾರು, ಮನೆ, ಕೆಲಸ. ಕೆಲಸ ಅಂದರೆ ನಿಮಗೆ ಮೇಜು ಕುರ್ಚಿ ದೇವ್ರಿಗೆ ಕೊಡ್ತೀನಪ್ಪ ಅಂತ ಅಂದ್ಕೊಂಡ್ರೆ ಮೇಜು ಕುರ್ಚಿ ಕೊಡ್ಬೋದು. ಮಗು ಅಂದರೆ ಒಂದು ಸಣ್ಣ ಮಗು ಆಕಾರದಲ್ಲಿ ನೀವು ಮಗುನ ಕೊಡ್ಬೋದು. ಮನೆ ಅಂದರೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಅನ್ನೋ ಕೆಲವು ಕಟ್ಟಿಸಿರ್ತಾರೆ. ಫಸ್ಟ್ ಫ್ಲೋರ್ ಬೇಕಾದ್ರೆ ಸಣ್ಣ ಮನೆ ಕೊಡ್ಬೋದು, ಸೆಕೆಂಡ್ ಫ್ಲೋರ್ ಬೇಕಾದರೆ 2 ಅಂತಸ್ತಿನ ಮನೆ ಕೊಡ್ಬೋದು. ನೀವು ಕಾರು ಅಂದರೆ ಕಾರನ ರೂಪದಲ್ಲಿರುವ ಒಂದು ಆಕಾರವನ್ನು ನೀವು ದೇವ್ರಿಗೆ ಅರ್ಪಿಸ್ಬೋದು. ಇದಕ್ಕೆ ಜಾಸ್ತಿ ಹಣ ಏನಿಲ್ಲ, ನಿಮಗೆ 50 ರೂಪಾಯಿಂದನೂ ಶುರು ಇರುತ್ತೆ, 50 ರೂಪಾಯಿಂದ 500 ರೂಪಾಯಿ ಒಳಗೆ ಮುಗಿಯುತ್ತೆ. ನೀವು ಬಂದಿಲ್ಲಿ ಬೈ ಚಾನ್ಸ್ ಏನಾದರೂ ನಿಮಗೆ ಬೊಂಬೆ ರೆಡಿ ಮಾಡೋದು ಬರುತ್ತೆ ಅಂದರೆ ನೀವು ಮನೆಯಲ್ಲೇ ಮಾಡ್ಕೊಬಂದು ಇಲ್ಲಿ ದೇವರಿಗೆ ಅರ್ಪಿಸ್ಬೋದು. ಹೇಗೆ ಅಂದರೆ, ಬೆಳಗ್ಗೆ ಅರ್ಪಿಸ್ಬೇಕಾಗತ್ತೆ. ಬೆಳಗ್ಗೆ ಪೂಜೆಗೆ ಬಂದು ದೇವ್ರ ಹತ್ರ ಕೇಳಿಕೊಂಡು ಅದನ್ನು ಏನು ಈಡೇರಿಸಿದ್ನೋ ಅದನ್ನು ಹೇಳಿ ದೇವರಿಗೆ ಕೊಟ್ಟರಾಯಿತು. ಮಧ್ಯಾಹ್ನ ಅಷ್ಟೊತ್ತಿಗೆ ನಿಮಗೆ ಮಧ್ಯಾಹ್ನ ಪೂಜೆ ಅಷ್ಟೊತ್ತಿಗೆ ಅರ್ಚಕರು ಹರಕೆ ಬನ್ನದಕ್ಕೆ ಹೋಗಿ ಅದನ್ನು ಅರ್ಪಿಸ್ತಾರೆ. ನೀವು ಆದಷ್ಟು ಬೆಳಗ್ಗೆ ಅರ್ಪಿಸಿದ್ರೆ ಒಳ್ಳೆಯದು, ಅವರು ಮಧ್ಯಾಹ್ನದೊಳಗೆ ಕೊಡ್ತಾರೆ. ನೀವು ಮಧ್ಯಾಹ್ನದ ಮೇಲೆ ಅರ್ಪಿಸುತ್ತೆ ಅಂದರೆ ಅದು ಮಾರನೇ ದಿನಕ್ಕೆ ಶಿಫ್ಟ್ ಆಗುತ್ತೆ, ಮಾರನೇ ದಿನಕ್ಕೂ ಅರ್ಪಿಸ್ತಾರೆ. ಇಲ್ಲಿ ನೋಡಿ, ನಿಮಗೆ ಒಂದು ಲಿಸ್ಟ್ನ ತೋರಿಸಿದ್ದೀನಿ ನಾನು, ಯಾವುದಾದಕ್ಕೆ ಎಷ್ಟೆಷ್ಟು ಅಂತ. ಮೊಬೈಲು, ಕಂಪ್ಯೂಟರು, TV, ಲಾರಿ, ಮತ್ತು JCB, ವಿಮಾನ. ಅಂದರೆ ಯಾವ ಥರ ಅಂದರೆ, ವಿಮಾನದಲ್ಲಿ ಹೋಗಬೇಕು ಅಂತ, ವಿಮಾನ ಕೊಡಬೇಕು ಅಂತಂದರೆ ಕೆಲವರು ಹೊರದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ ಕೆಲಸದ ಮೇಲೆ, ಅದು ಈಡೇರ್ತು ಅಂದರೆ ಅವ್ರು ಬಂದು ವಿಮಾನ ಕೊಡ್ಬೋದು. ಲಾರಿ ತೊಗೊಬೇಕು ಅಂದರೆ ಅವ್ರೇನಾದರೂ ಲಾರಿಗಳು ಪರ್ಚೇಸ್ ಮಾಡಬೇಕು ಅಂದರೆ ಲಾರಿ ತೊಗೊಂಡು ಬಂದು ಅರ್ಪಿಸ್ತಾರೆ. ನೋಡಿ, ಇದೇ ಹರಕೆಬನ. ಇಲ್ಲಿ ಹೋಗಿ ನೀವು ಮುಂದೆ ಹೋದರೆ ನಿಮಗೆ ಹರಕೆಬನ ಸಿಗುತ್ತೆ ಅಲ್ಲಿ, ಈಶ್ವರಂದು ಒಂದು ಇದು. ಇದು ಕಲ್ಯಾಣಿ. ಕಲ್ಯಾಣ ಭಾಗದಲ್ಲಿ ನಿಮಗೆ ಒಂದು ಮಂಟಪ ಕಾಣುತ್ತೆ. ಆ ಮಂಟಪ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ
ನಿಮಗೆ ಕೆರೆಕಟ್ಟೆ ಉತ್ಸವ ಅಂತ ಮಾಡ್ತಾರೆ. ಅಲ್ಲಿ ದೇವರಿಗೆ ಕಟ್ಟಿ ದೇವರಿನಲ್ಲಿ ಇಡ್ತಾರೆ. ಇದು ದೇವರ ಹರಕೆ ಬನಕ್ಕೆ ಹೋಗುವ ದಾರಿ. ಆದರೆ ಇಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋ ಶೂಟಿಂಗ್ ಮಾಡೋಂಗಿಲ್ಲ, ಅದಕ್ಕೆ ನಾನು ನಿಲ್ಲಿಸಿದ್ದೀನಿ. ಇದ್ರ ಬಗ್ಗೆ ಹೇಳ್ತೀನಿ ಕೇಳಿ. ಈಗ ನಾನು ತೋರಿಸಿರೋದು ಒಂದು ಮನೆ ಕಟ್ಟಿರೋ ಒಂದು ಆಕೃತಿ. ಯಾವ ಥರ ಅಂದರೆ, ಅವರು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರು, ಅವ್ರು ಈಡೇರಿದೆ, ಅದಕ್ಕೆ ಅವರು ದೇವರಿಗೆ ಹರಕೆಯನ್ನು ಸಂಭವಿಸಕ್ಕೆ ಬಂದಿದ್ದಾರೆ. ಇದೇ ರೀತಿ ಇದೇ ಒಂದು ಹರಕೆ, ಅದು ಇಲ್ಲಿ ಹರಕೆಯ ಬನದಲ್ಲಿ ಅದನ್ನು ಕೊಡಬೇಕು. ಯಾವ ಥರ ಅಂದರೆ, ಒಂದು ಮಣ್ಣಿನ ಗೊಂಬೆರ ಆಕಾರದಲ್ಲಿರುತ್ತೆ. ಒಂದು ಶಿಶು ಆಗಲಿ, ಮಗು ಆಗಬೇಕು ಅಂದ್ಕೊಂಡಿದ್ದಾರೆ ಶಿಶು ಆಗಲಿ, ಅಥವಾ ಮನೆ ಕಟ್ಟಬೇಕು ಮನೆ ಆಗಲಿ, ಕಾರ್ ತೊಗೊಂಡವರು ಕಾರ್ನ, ಪ್ರತಿಯೊಬ್ಬರು ಮಣ್ಣಿನ ರೂಪದಲ್ಲಿ ಕೊಡಬೇಕಾಗ್ತದೆ. ಈ ಹರಕೆ ಬನದಲ್ಲಿ ಋಘುಮಹರ್ಷಿಯ ಶಿಷ್ಯರೊಬ್ಬರು ತಪಸ್ಸು ಮಾಡಿದ್ರಂತೆ. ಅಲ್ಲಿ ಅವರು ತಪಸ್ಸಿಗೆ ಮೆಚ್ಚಿ ಶಿವಪಾರ್ವತಿ ಪ್ರತ್ಯಕ್ಷರಾಗಿ ಅಲ್ಲಿ ಲಿಂಗಗಳ ರೂಪದಲ್ಲಿ ನೆಲೆಸಿದ್ರಂತೆ. ನಿಮ್ಗೆ ಎರಡು ಕಲ್ಲು ಕಾಣುತ್ತಲ್ಲ ಅಲ್ಲಿ, ಅದೇ ಆ ಈಶ್ವರ ಪಾರ್ವತಿ ಲಿಂಗಗಳು. ಇದರ ಸುತ್ತಲೂ ಮುತ್ತಲೇ ಭಕ್ತಾದಿಗಳು ಕೊಟ್ಟ ಒಂದು ಹರಕೆಯ ಒಂದು ರೂಪದಲ್ಲಿರುವ ಮಣ್ಣಿನ ಗೊಂಬೆಯನ್ನು ದೇವರ ಸುತ್ತಲೂ ಜೋಡಿಸ್ತಾರೆ. ಮಳೆಗಾಲದಲ್ಲಿ ಏನಾಗುತ್ತೆ, ಮಳೆಗಾಲದಲ್ಲಿ ಮಳೆ ಬಂದಾಗ ಈ ಮಣ್ಣಿನ ಗೊಡಪೆ ಆದ್ದರಿಂದ ಅದು ಕರಗಿ ನೀರಾದ ಆಗುತ್ತೆ. ಅದರಿಂದ ಈ ಪ್ರಕೃತಿಗೆ ಯಾವುದೇ ರೀತಿ ಅದು ಹಾನಿ ಉಂಟು ಮಾಡಲ್ಲ. ಅದಕ್ಕೋಸ್ಕರನೇ ಮಣ್ಣಿನ ಗೊಂಬೆ ಹರಕೆಯನ್ನು ಹೊತ್ಕೊತಾರೆ. ಈಗ ನೀವು ನೋಡ್ತಿರೋ ಒಂದು ದೃಶ್ಯ ನಾಗಬನ. ಅಲ್ಲಿ ಯಾರು ಹೆಣ್ಮಕ್ಕಳು ಹೋಗೋಂಗಿಲ್ಲ, ಮಕ್ಕಳಾಗಲಿ ಅಥವಾ ದೊಡ್ಡವರಾಗಲಿ ಹೆಣ್ಮಕ್ಕಳು ಹೋಗೋಂಗಿಲ್ಲ. ಅಲ್ಲಿ ಗಂಡಸರು ಮಾತ್ರ ಹೋಗಬೇಕಾಗತ್ತೆ. ಕೆಳಗಡೆ ಕೈ ಕಾಲು ತೊಳೆದು ನೀಟಾಗಿ ಅಲ್ಲಿ ಹೋಗಿ ದೇವರ ದರ್ಶನ ಮಾಡ್ಕೊಂಬರ್ಬೇಕಾಗತ್ತೆ. ಸುತ್ತಲೂ ಸರ್ಪ ಬನ, ಅದು ಪೂರ ಸರ್ಪಗಳು ತುಂಬಿರುವ ಒಂದು ಬನ ಅದು. ಅಲ್ಲಿ ಬೇರೆ ಯಾರೂ ಹೋಗಂಗಿಲ್ಲ, ಅರ್ಚಕರು ಬಿಟ್ಟರೆ ಬೇರೆ ಯಾರೂ ಹೋಗೋಂಗಿಲ್ಲ. ಹೊರಗಡೆ ಹೋಗಿ ಕೈ ಮುಗಿದು ಬರಬೇಕಾಗತ್ತೆ ದೀಪ ಹಚ್ಚಿ, ಹಚ್ಚೋ ಹಾಗಿದ್ರೆ ಮಾತ್ರ. ಹಾಂ, ನೋಡಿದ್ರಲ್ಲ ಈ ದೇವಸ್ಥಾನದ ವಿಶೇಷತೆಯನ್ನು. ನೀವು ಬನ್ನಿ, ಮನೆಯವ್ರನ್ನ ಕರ್ಕೊಂಬನ್ನಿ, ಫ್ರೆಂಡ್ಸ್ ಕೇಳಿ. ಓಕೆ, ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.